ಹೇ ಸೀತಾರಾಮ್ ಪ್ರಿಯ ವೀಕ್ಷಕರೇ, ನಮಸ್ಕಾರ. ನಾನು ಗೋಕಾಕ್ ಪರಿಸರದ ಜಾನಪದ ರಂಗಭೂಮಿ ಕಲಾವಿದ ಸಾಹಿತಿ ಶ್ರೀ ಈಶ್ವರಚಂದ್ರ ಬೆಟಗೇರಿ ಸಂಪಾದಿಸಿರುವಂಥ ಶ್ರೀಕೃಷ್ಣ ಪಾರಿಜಾತ ರಂಗ ಪ್ರಯೋಗವನ್ನು ವಾಚನ ಮಾಡ್ತಾ ಬಂದಿದ್ದೀನಿ. ಈಗ ಕೊರವಂಜಿ ರೂಪದಲ್ಲಿರ್ತಕ್ಕಂಥ ಕೃಷ್ಣ ಪರಮಾತ್ಮ ದೂತೆಯ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡ್ತಾ ವೇದಗಳ ಮಾಹಿತಿಯನ್ನು ಹೇಳ್ತಾ ಇದ್ದಾನೆ. ನಾಲ್ಕು ವೇದಗಳು ಮತ್ತು ಅದರ ಪ್ರಭೇದಗಳನ್ನು ಹೇಳ್ತಾ ಈ ವೇದಗಳು ಏನು ಹೇಳ್ತಾವು ಅನ್ನೋದನ್ನು ಹೇಳಿ ಕೊರಂಜಿ ನಮಗಂದ ಕ್ಷಣ, ವೇದಗಳಲ್ಲಿ ಏನಿರೋದಿಲ್ಲ, ನಮ್ಮ ಮಂತ್ರಗಳಿರ್ತಾವು. ಸರಿಯಮ್ಮ, ಈಗ ನೀವು ಮಂತ್ರ ಅದಾವಂತ ಹೇಳಿದಿ ಅಂದ್ರೆ ಮಂತ್ರಗಳು ಎದಕ್ಕೆ? ದೇವತೆಗಳನ್ನು ಯಜ್ಞಗಾದಿಗಳ ಮುಖಾಂತರ ಆಹ್ವಾನ ಮಾಡಲಿಕ್ಕೆ ಮಂತ್ರಗಳು ಬೇತವ. ಅವು ಋಗ್ವೇದದೊಳಗೆ ಅದಾವಮ್ಮ. ಸರಿಯಮ್ಮ, ಇನ್ನು ಯಜುರ್ವೇದದೊಳಗೆ ಏನದ ಶಕ್ತಿ ಐತಿ ಅಮ್ಮ? ಯಜುರ್ವೇದದಲ್ಲಿ ಯಜ್ಞಗಳನ್ನು ಮಾಡುವಂಥ ವಿಧಿವಿಧಾನಗಳು ಅಡಕವಾಗಿದ್ದಾವೆ. ಯಾವ ರೀತಿ ನಾವು ಯಜ್ಞಾಗಾದಿಗಳನ್ನು ಮಾಡಬೇಕು, ಅದಕ್ಕೆ ಪೂರ್ವಕವಾಗಿ ಏನನ್ನು ಸಿದ್ಧತೆ ಮಾಡಿಕೊಳ್ಳಬೇಕು ಅನ್ನುವಂಥ ವಿಷಯ ನಮ್ಮ ಇಲ್ಲಿ ಯಜುರ್ವೇದದಲ್ಲಿದೆ. ಅಮ್ಮ, ಯಜುರ್ವೇದದಲ್ಲಿ ಯಜ್ಞಗಳನ್ನು ಮಾಡಿ ವಿಧಾನ ಅಂತ ಹೇಳಿದೆ. ಅಥರ್ವಣ ವೇದದೊಳಗೆ ಏನದಮ್ಮ ನೋಡಿದೆ? ಅಥರ್ವಣ ವೇದದಲ್ಲಿ ಅವಿಚಾರಿಕ ಕರ್ಮ ಸಿದ್ಧಾಂತಗಳದಾವಮ್ಮ ಅಲ್ಲಿ. ಹಾಂ, ನೋಡಮ್ಮ, ಅಲ್ಲಿ ಕರ್ಮ ಸಿದ್ಧಾಂತಗಳು ಅಥರ್ವಣ ವೇದದೊಳಗೆ ಅದಾವಂತಂದು. ಇನ್ನು ಸಾಮವೇದದಲ್ಲಿ ಏನದ ದೂತೆ ಅಂತ ಕೇಳ್ತೀಯಲ್ಲ. ಹಾಂ, ಸಾಮವೇದದಲ್ಲಿ ಅಲ್ಲಿ ಏನದ? ನಾದಬ್ರಹ್ಮ ಅನ್ನುವಂಥ ಒಂದು ಶ್ರುತಿಸ್ತಾನೆ. ಶ್ರುತಿವಾಣಿ ಅಂದರೆ ನಾದಬ್ರಹ್ಮ ಅಂತಂದರೆ ಬ್ರಹ್ಮಸ್ವರೂಪು ಅಂತ, ನಾದ ಅಂದರೆ ಸಂಗೀತ. ಇದರೊಳಗೆ ಸಾಮವೇದದೊಳಗೆ ದೇವತಾ ಸ್ತುತಿಯನ್ನು ಮಾಡಲಿಕ್ಕೆ ಸಂಗೀತ ಬೇಕು. ಯಥಾವತ್ತಾಗಿ ಸಂಗೀತದ ವಿಧಿವಿಧಾನಗಳನ್ನು ಸಾಮವೇದದಲ್ಲಿ ಹೇಳಲಾಗಿದೆ ಅಮ್ಮ. ಮುಮುಕ್ಷಿಗಳಿಗೆ ಜ್ಞಾನವನ್ನು ಪಡೆಯುವುದಕ್ಕಾಗಿ ಇದು ಸಂಗೀತ ಒಂದು ಸಾಧನ ನೋಡುತ್ತೆ. ಹಾಂ, ಹೀಗೆ ನಮ್ಮ ಈ ವೇದಗಳಲ್ಲಿ ಎಷ್ಟು ಕಾಂಡಗಳದಾವು ಕೊರವಂಜಿ? ನಿನ್ನ ಮಾತು ಕರೆ ಇರುತ್ತೆ. ಈ ವೇದಗಳಲ್ಲಿ ಪ್ರಥಮವಾಗಿ ಕರ್ಮಕಾಂಡ, ದ್ವಿತೀಯವಾಗಿ ಉಪಾಸನಾ ಕಾಂಡ, ಹಾಗೆ ಮೂರನೇದಾಗಿ ಜ್ಞಾನಕಾಂಡ ಅಂಥೇಳಿ ಮೂರು ಕಾಂಡ. ಕರ್ಮ, ಉಪಾಸನ, ಜ್ಞಾನ ಅಂತ ಮೂರು ಬೇಕಾದ. ಮತ್ತು ಇದಕ್ಕೆ ಉಪಭಾಗಗಳೂ ಅದಾವ. ಈ ಮೂರು ಕಾಂಡಗಳಲ್ಲಿ ಮತ್ತೆ ಎಷ್ಟೆಷ್ಟು ಉಪಭಾಗಗಳು ಅದಾವ ಕೊರೊಂದು ಹಿಂಗಂತೀಯ ನೋಡು. ಕರ್ಮಕಾಂಡಗಳಲ್ಲಿ 840 ಭಾಗಗಳದಾವಮ್ಮ. ಅದೇ ಉಪಾಸನಾ ಕಾಂಡದಲ್ಲಿ 232 ಭಾಗಗಳದಾವ. ಮೂರನೇದಂಥ ಜ್ಞಾನಕಾಂಡದಲ್ಲಿ 108 ಭಾಗಗಳದಾವ. ಒಟ್ಟಾರೆ ಎಲ್ಲ ಕೂಡಿ 1180 ಭಾಗಗಳದಾವ ದೂತೆ. ಹಾಂ ಹಾಂ ಹಾಂ, ಕರ್ಮ ಉಪಾಸನಾ ಜ್ಞಾನಕಾಂಡದೊಳಗೆ 1180 ಪ್ರಭೇದಗಳದಾವ, ಭಾಗಗಳದಾವ ಅಂತಂದವ. ಕರೆ, ಇದೆಲ್ಲ ಆತ್ಕೊಂಡು ವೇದ ಅಂದರೆ ಏನ ಅದು ನನಗೆ ತಿಳಿಯೋದು ನೋಡು. ಹಾಂ, ಕರೆಯದೇ ಎಲ್ಲರೂ ವೇದ ವೇದ ಅಂತಾರೆ. ವೇದ ಅಂದರೆ ಯಾತಕ್ಕೆ ಅನ್ನಬೇಕು, ಹೌದಲ್ಲ? ಹೌದು ಕೊರಂಜಿ, ಅದನ್ನು ಹೇಳ. ಪರಮೇಶ್ವರನ ಪಂಚಮುಖದಿಂದ ಹೊರಹೊರಟು ಇಂದ್ರಿಯಗಳ ಮೂಲಕ ಶ್ರೋತ್ರಗಳ ಮನದ ಆಳವನ್ನು ತಲುಪುವ ನಿಜವಾದಂಥ ತತ್ವಕ್ಕನ ವೇದ ವೇದ ಅಂತ ಹೇಳ್ತಾರೆ. ಅದಾಗ ಇದು ಪರಂಪರಾಗತವಾಗಿ ಬಂದಂಥ ಒಂದು ಪ್ರಕ್ರಿಯೆ. ನಮ್ಮ ಜಾನಪದರು ಏನು ಹೇಳ್ತಾರೆ, ವೇದ ಸುಳ್ಳಾದರೂ ಕೂಡ ಗಾದೆ ಸುಳ್ಳಾಗುವುದಿಲ್ಲ ಅಂತ ಹೇಳ್ತಾರೆ. ಯಾಕಂದರೆ ಪರಂಪರಾಗತವಾಗಿ ಹೆಂಗೆ ದೇವಾನುದೇವತೆಗಳಿಂದ ಬಂದದನೋ ಹಾಗೆ ಗಾದೆ ಕೂಡ ಪರಂಪರಾಗತವಾಗಿ ಜನರಿಂದ ಜನರೊಳಗೆ ಜನರ ಬಾಯಿಯಿಂದ ಬಂದಿದೆ. ಯಾಕಂದರೆ ಜಾನಪದ ಒಂದು ಸೃಷ್ಟಿನ ಹೆಂಗದಾರೆ ನೋಡು. ಪದನರಿದು ನುಡಿಯಲಂ, ನುಡಿದನು ಅರಿದಾರೇಲು ಮಾರ್ಪರಾಣಾಡವರ್ಗಳ್ ಚದುರರ ನಿಜದಂ ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಹೇಳಿದ್ದಾರೆ. ಅಂದ್ರೇನು, ಈ ವೇದ ಹೆಂಗೆ ಪರಂಪರಾಗತವಾಗಿ ಬಂದದ ಹಂಗೆ ಜನಪದರ ಬಾಯಿಯಲ್ಲಿ ಈ ಗಾದೆಗಳು ಕೂಡ ಹಾಗೆ ಬಂದದವ. ಅದಕ್ಕೆ ವೇದಕ್ಕೆ ಮತ್ತು ಗಾದೆಗೆ ಒಂದು ಸಾಮ್ಯತೆಯನ್ನು ನಾವು ಕಾಣಬಹುದಾಗಿರುತ್ತೆ. ಆತ್ ಬಿಡುವ, ಹಿಂಗೆ ಇವು ವೇದಗಳು ಪರಂಪರಾಗತ ಬಂದ ಶ್ರವಣೇಂದ್ರಿಯಗಳ ಮುಖಾಂತರ ನೋಡು ನಮಗೆ ತಲುಪೋದಕ್ಕೆ ಶ್ರುತಿ ಅಂತಾರೆ ನೋಡು. ಅದಕ್ಕೆ ಶ್ರುತಿ ಅಂತಾರು. ಅಂತೂ ಇದೊಂದು ಸರ್ಕಾರ ಇದ್ದಂಗೆ ಆತ್ಬಿಡುವ ಕೊರೋಂಜಿ. ಹೌದು, ಈ ಸರ್ಕಾರಕ್ಕೆ ಸರ್ವೇಶ್ವರನ ಒಂದು ಅಧಿಕಾರಿ ಮುಖ್ಯಸ್ಥ
ಪ್ರಮುಖ ರಾಜ ಇದ್ದಂಗೆ. ಇದೆಲ್ಲವೂ ಸರ್ವೇಶ್ವರನ ಸರ್ಕಾರ. ಇಲ್ಲಿ ನಾ ಮಾಡ್ತೋ ಅನ್ನೋದು ಏನಿದೆ ದೂತಿ, ನಮ್ಮ ಕೈಯಿಂದ ಏನೇನೂ ಸಾಧ್ಯ ಆಗೋದಿಲ್ಲ. ಅವನ ಮೇಲೆ ಸರ್ವೇಶ್ವರ ಏನು ಕುಂತಾನೆ, ಅವ ಯಾರನ್ನು ಹೆಂಗೆ ಹೆಂಗೆ ನಡೆಸಬೇಕು ಅವನಿಗೆಲ್ಲ ಗೊತ್ತದ. ಅದರ ಪ್ರಕಾರ ಅವನು ನಡೆಸಿದಂಗೆ ನಾವು ನಡಿಬೇಕು. ಅಷ್ಟೇ ಅಲ್ಲ ದೂತೆ, ನಾವು ಪರಮಾತ್ಮಗೆ ಏನು ಬೇಡಿಕೋಬೇಕಂದ್ರೆ, ಪರಮಾತ್ಮ ನೀನು ಇಟ್ಟಂಗೆ ನಾವು ಇರ್ತೇವೆ, ನೀ ಕರೆದಾಗ ನಾವು ಬರ್ತೇವೆ ಅಂತ ಎರಡ ಮಾತು ಹೇಳಬೇಕು. ಯಾಕಂದರೆ ಇಲ್ಲಿ ನಾವು ನಮ್ಮ ಕಡೆಯಿಂದ ಏನಾದ್ರು ಮಾಡಬೇಕಂತಂದ್ರೆ ಏನೇನೂ ಸಾಧ್ಯವಿಲ್ಲ. ಅನುರೇಣು ತೃಣಕಾಷ್ಟಗಳಲ್ಲಿ ತುಂಬಿಕೊಂಡಿರುವಂಥ ಭಗವಂತ ಒಂದು ಸಣ್ಣ ಇರುವಿಗೂ ಕೂಡ ಅನ್ನ ಹಾಕ್ತಾನೆ, ಆನೆ ಅಂತ ಆನೆಗೂ ಕೂಡ ಅನ್ನ ಹಾಕ್ತಾನೆ. ಮತ್ತು ಯಾರನ್ನು ಹೆಂಗೆ ನಡೆಸಬೇಕು ಅನ್ನುವಂಥ ತಂತ್ರಗಾರಿಕೆ ಅವನಲ್ಲೇನದ. ಯಾವಾಗ ಅವನು ತಂತ್ರಗಾರಿಕೆ ಸಾಕು ಅಂತೇಳಿ ನಿನ್ನ ಪಾತ್ರ ಮುಗಿತು ಅಂದ್ಕೊಳ್ಳಿ ಮ್ಯಾಲೆ ಕರ್ಕೊಳ್ಳೋಕು ಅವನು ಸಿದ್ಧನದಾನೆ. ಹಿಂಗೆ ಈ ಸರ್ವೇಶ್ವರನ ಸರ್ಕಾರ ನೋಡುತ್ತೆ, ಸರ್ವೇಶ್ವರನ ಸರ್ಕಾರ. ಆ ಪರಮೇಶ್ವರನ ಈ ಪ್ರಪಂಚ ಎಂಬ ಅನ್ನುವಂಥ ಈ ಒಂದು ನಾಟಕ ಸೂತ್ರವನ್ನು ದೇಶವನ್ನು ಆಡ್ತಾನೆ. ಇಲ್ಲಿ ನಾವೆಲ್ಲರೂ ಜೀವರೆಲ್ಲ ಎಂದರೆ ಪ್ರಜೆಗಳು ಆ ಸರ್ವೇಶ್ವರನ ಅಧೀನದಲ್ಲಿನೇ ಇರಬೇಕಾಗ್ತದೆ. ಪ್ರಪಂಚವನ್ನು ಸೃಷ್ಟಿ ಮಾಡುವ ಕಾಲದಲ್ಲಿ ಪರಮಾತ್ಮ ಸ್ವರೂಪ ಏನು, ಪ್ರಪಂಚದ ಸ್ವರೂಪ ಏನು, ಜೀವಾತ್ಮರ ಸ್ವರೂಪ ಏನು, ಅವರೆಲ್ಲ ಎಲ್ಲಿ ಬಂದಿದ್ದಾರೆ, ಇವರೆಲ್ಲ ಬಂದವ್ರಲ್ಲಿ ಎಲ್ಲಿ ಮತ್ತೆ ಹೋಗ್ತಾರು, ಇವರಿಗೆ ನನಗೆ ಏನು ಸಂಬಂಧ ಅದ, ನಾನು ಯಾವ ರೀತಿಯಿಂದ ಇವರಿಗೆ ಇರಬೇಕು, ಜೀವರನ್ನು ಕಾಪಾಡಬೇಕು, ಈ ಜೀವರು ಏನು ಮಾಡಬೇಕು, ಇವರು ನಾನು ಏನು ಮಾಡಿಸಬೇಕು ಮತ್ತು ಏನನ್ನು ಮಾಡಿಸಬಾರದು, ದುಃಖ ಯಾರಿಗಿರಬೇಕು, ಸುಖ ಯಾರಿಗಿರಬೇಕು, ಸುಖ ದುಃಖಗಳಿಂದ ಬಿಡುಗಡೆ ಯಾವಾಗಬೇಕು, ನಿತ್ಯ ಸುಖವನ್ನು ಹೊಂದುವಂಥ ಮಾರ್ಗ ಯಾವುದು, ಹಿಂಗೆ ಹಲವಾರು ಆಧ್ಯಾತ್ಮಿಕ ವಿಷಯಗಳ ಕ್ರೋಢೀಕರಣ ಇಲ್ಲಿ ಕಾನೂನು. ಸರ್ಕಾರ ಹೆಂಗೆ ಕಾನೂನು ಮಾಡ್ತದೆ ಹಂಗೆ ಭಗವಂತ ಕಾನೂನು ಮಾಡಿಟ್ಟದನು ದೂತೆ. ಭಗವಂತ ಮಾಡಿದ ಕಾನೂನನ್ನು ಬಿಟ್ಟು ಆ ಕಾನೂನನ್ನು ಮೀರಿ ಯಾರೂ ಹೋಗಲಿಕ್ಕೆ ಬರೋದಿಲ್ಲ. ಭಗವಂತ ಆಡಿಸಿದಂತೆ ಆಡುವಂಥದ್ದು ಕೆಲಸ ಅಷ್ಟೇ ನಮ್ಮದು. ಸೂತ್ರಧಾರಿಯಾದ ಪರಮಾತ್ಮ ಆಡಿಸುವಂಥ ಕೈಗೊಂಬೆಗಳನ್ನ ನಾವಂತ ತಿಳ್ಕೋಬೇಕು. ಇದಕ್ಕೆ ಎಲ್ಲ ಒಂದು ಮಾಹಿತಿಯನ್ನು ವೇದಗಳಲ್ಲಿ ಹೇಳೋದಾಗಿದೆ. ಇದಕ್ಕೆ ವೇದವಾಕ್ಯ, ಶ್ರುತಿ ವಾಕ್ಯ ಅಂತೇಳಿ ಕರೀತಾರೆ. ನೋಡ್ಕೊರೊಂದು ಈ ವೇದಗಳ ಮಾಹಿತಿ ಹೇಳಿ ಬಿಡುವ ಸಾಕಷ್ಟು. ಇನ್ನೇನು ಹೇಳಿದಿ, ನನಗೂ ಅರ್ಧಂಬರ್ಧ ತಿಳಿದಂಗಾಯ್ತು, ಅರ್ಧಂಬರ್ಧ ಹೌದು. ನಾಲ್ಕು ವೇದಗಳಿಗೆ ಮತ್ತೇನಾದರೂ ಮತ್ತು ಉಪವೇದಗಳು ಇರ್ತಾರಲ್ಲ, ಶಾಲೆಗೆ ಒಬ್ಬರು ಹೆಡ್ ಮಾಸ್ಟರ್ ಇರ್ತಾನೆ ಮತ್ತು ಒಬ್ಬರು ಅಸಿಸ್ಟೆಂಟ್ ಮಾಸ್ತರ್ ಅಂತಾರಲ್ಲ, ಹಂಗೇನಾರು ಅದಾವೇನು ದೂತೆ? ಭಾಳ ಬರೀಕಿದ್ದೀನಿ, ಕೇಳಿದು ಕೇಳ್ತಿ, ಬರೋಬ್ಬರಿ ಲೆಕ್ಕ ಹಾಕಿ ಕೇಳ್ತಿ. ಹೌದು, ನಾಲ್ಕು ವೇದಗಳಿಗೆ ಉಪವೇದಗಳು ಅದಾವ. ಅವು ಯಾವುವು? ನಾಲ್ಕು ವೇದಕ್ಕೆ ಉಪಗಳಾದ ಹೆಂಗೆ ಅದಾವ ನೋಡು ದೂತೆ. ಆಯುರ್ವೇದ, ಅರ್ಥವೇದ, ಧನುರ್ವೇದ, ಗಾಂಧರ್ವೇದ ಅಂತೇಳಿ ಹಿಂಗೆ ನಾಲ್ಕು ಉಪವೇದಗಳು ಕೂಡ ಅದಾವು. ಇವೆಲ್ಲ ಉಪವೇದಗಳು ಏನು ಸಂದೇಶ ಹೇಳ್ತಾವ ಕೊರಂಜಿ ನೋಡಮ್ಮ. ಪ್ರಥಮದಲ್ಲಿ ಆಯುರ್ವೇದವು ಶರೀರಕ್ಕೆ ಆಗುವಂಥ ರೋಗಗಳ ಕುರಿತು ವಿವರಣೆಯನ್ನು ಕೊಡ್ತದೆ. ಯಾಕಂದ್ರೆ ಶರೀರ ಅಂದರೆ ಏನವ, ಇದು ರೋಗದ ತವರ್ಮಣಿ ಇದ್ದಂಗೆ. ಇವತ್ತು ಒಂದು ರೋಗ ಇರ್ತೈತಿ, ನಾಳೆ ಒಂದು ರೋಗ ಇರ್ತೈತಿ. ಹಿಂಗೆ ಈ ಶರೀರ ನಡೆಯತ್ತಂದ್ರೆ ನೂರಾಂಟು ರೋಗಗಳ ತೋರ್ಮಣೆ ಇರುವಾಗ ಅದಕ್ಕೆ ಪರಮಾತ್ಮ ಏನು ಮಾಡ್ಯಾನ, ಅದಕ್ಕಾಗಿ ಒಂದು ಆಯುರ್ವೇದ ಅಂತೇಳಿ ಒಂದು ಉಪವೇದವನ್ನು ಸೃಷ್ಟಿ ಮಾಡಿದನು. ಇಲ್ಲಿ ಎಲ್ಲ ಮಾಹಿತಿಯನ್ನು ನಾವು ಕಾಣಬಹುದಾಗಿದೆ. ಇನ್ನು ಎರಡನೇದು ಯಾವುದು ಅಂದರೆ ಅರ್ಥವೇದ ಅಂತೇಳಿ ಅಭಿಚಾರಿಕ ಕರ್ಮವನ್ನು ಇದು ಹೇಳ್ತದೆ. ಮೂರನೇದು ಅದು ಧನುರ್ವೇದ, ಇದು ಧನುರ್ವಿದ್ಯೆಯ ಪಾಠಗಳನ್ನು ಕಲಿಸ್ತದೆ. ಹಾಗೆ ನಾಲ್ಕನೆಯದು ಗಾಂಧರ್ವೇದ ಅಂತೇಳಿ, ಇದು ಸಪ್ತಸ್ವರಗಳ ಮಾಹಿತಿಯನ್ನು ಸಂಗೀತದ ಕುರಿತು ವಿವರಣೆಯನ್ನು ಕೊಡ್ತದೆ ನೋಡ್ಬೋದು ಅತಿ. ಹಾಂ 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 ಕುರಂಜಿ ಬಳೋಬಿಡಿ, ನೀ ಭಾಷೆ ಅನ್ನೋದಿ ಬಿಡುವ. ಇನ್ನು ನಿನಗೆ ಶಾಸ್ತ್ರಗಳ ಬಗ್ಗೆ ಏನಾದ್ರು ಮಾಹಿತಿ ಅದೇನು ತೂತೆ? ಮಾಹಿತಿ ಅದ ನೋಡು, ಎಲ್ಲವನ್ನು ನಾನು ಬಲ್ಲೆ ಅಂತ ಹೇಳಿದಿನಲ್ಲ ನೋಡು. ಆರು ಶಾಸ್ತ್ರಗಳದ ನೋಡುವ, ಆರು ಶಾಸ್ತ್ರಗಳು ಯಾವ ಕುರುವಂಜಿ ನೋಡಮ್ಮ ದೂತೆ. ಮೊದಲನೇದು ವ್ಯಾಕರಣ ಶಾಸ್ತ್ರ, ಎರಡನೇದು ನ್ಯಾಯಶಾಸ್ತ್ರ, ಮೂರನೇದು
ಮೀಮಾಂಸಾಸ್ತ್ರ, ನಂತರ ಸಾಂಖ್ಯಶಾಸ್ತ್ರ, ಐದನೇದ್ದು ತರ್ಕಶಾಸ್ತ್ರ, ಆನೆಯದ್ದು ವೇದಾಂತ ಶಾಸ್ತ್ರ, ಹೀಗೆ ಆರು ಶಾಸ್ತ್ರಗಳು ಅದಾವ. ಅಷ್ಟೇ ಅಲ್ಲ, ಛಂದಸ್ಸು, ಕಲ್ಪ, ವ್ಯಾಕರಣ, ಶಿಕ್ಷೆ, ಜ್ಯೋತಿಷ್ಯ, ನಿರುಕ್ತ ಶಾಸ್ತ್ರವೆಂದು ಇವಕ್ಕೆ ಕರೀತಾರೆ ನೋಡಮ್ಮ. ಹೌದಾ ಕರಂಜಿ? ಹಾತ್ ಬಿಡುವ, ವೇದ ಶಾಸ್ತ್ರಗಳು ನಮಗೆ ದಾರಿದೀಪ ಆಗಿ ಮಾರ್ಗದರ್ಶನ ಮಾಡ್ತಾವು. ಹೌದಲ್ಲ? ಹೌದಲ್ಲ. ಮತ್ತು ಶಾಸ್ತ್ರಕ್ಕೆ ಸಹಸ್ರಮುಖ. ಪುರಾಣ ಎಂಬುದು ಪುಂಡ್ರಗೋಷ್ಠಿ ಅಂತಾರಲ್ವಾ, ಪುರಾಣಗಳನ್ನು ಮೊದಲು ಯಾರು ಬರೆದ್ರು ಕುರಂಜಿ? ಹಾಂ ಹಾಂ, ನಿನ್ನ ಮಾತು ಖರೆ ಅದಮ್ಮ. ಒಳ್ಳೆಯ ಪ್ರಶ್ನೆಯನ್ನು ಕೇಳಿದೆ ನೋಡು ನೀನು. ನೋಡು, ಮೂಲತಃ ಆದಿಯಲ್ಲಿ ಶ್ರೀರಾಮಾಯಣನ ರಚಿಸಿದವರು ಮಹರ್ಷಿ ವಾಲ್ಮೀಕಿಯವರು. ಮಹರ್ಷಿ ವಾಲ್ಮೀಕಿಯವರಿಂದ ರಾಮಾಯಣ ಗ್ರಂಥ ರಚನೆಯಾಯಿತು. ಹಾಗೆ ಮಹಾಭಾರತ ವೇದವ್ಯಾಸರಿಂದ ರಚನೆಯಾಯಿತು. ವೇದವ್ಯಾಸರು ಸವಿಸ್ತಾರವಾಗಿ ನಮ್ಮ ಎಲ್ಲ ಒಂದು ವೇದಾಂತ ಪ್ರಕ್ರಿಯೆಗಳನ್ನು ಹಾಕಿಕೊಟ್ಟಿದ್ದಾರೆ. ಹೀಗಾಗಿ ನಮ್ಮ ದೇಶದಲ್ಲಿ ರಾಮಾಯಣ ಮತ್ತು ಮಹಾಭಾರತ ಇವೆರಡು ಮಹಾಕಾವ್ಯಗಳು ಅಂತ ಹೇಳ್ತಾರೆ. ಈ ಮಹಾಕಾವ್ಯಗಳಲ್ಲಿ ಏನೇನು ಅದ ನೋಡು, ಅದು ನಮ್ಮ ನಿತ್ಯ ಜೀವನದೊಳಗೂ ಅದರುತ್ತೆ. ರಾಮಾಯಣದಲ್ಲಿ ಏನಿತ್ತು, ಅಣ್ಣ ತಮ್ಮ ಪ್ರೀತಿ ಅಂದಿದ್ರು. ಹೌದು. ಹಾಗೆ ಮಹಾಭಾರತದೊಳಗೆ ಅಣ್ಣ ತಮ್ಮರು ಪರಸ್ಪರ ವೈರಿಗಳಾಗಿದ್ದರು. ಕುರುಕ್ಷೇತ್ರ ಯುದ್ಧ ಆಯ್ತಲ್ಲ ಇಲ್ಲಿ ಮಹಾಭಾರತದೊಳಗೆ ಕೌರವ ಪಾಂಡವರಿಗೆ, ಅಲ್ಲಿ ರಾಮರಾವಣರ ಯುದ್ಧ ಆಯಿತು. ಹೀಗೆ ಪ್ರತಿಯೊಂದು ಪ್ರಕ್ರಿಯೆಗಳನ್ನು ನಾವು ರಾಮಾಯಣ ಮತ್ತು ಮಹಾಭಾರತದಲ್ಲಿ ಕಾಣ್ತಾ ಇದ್ದೀವಿ. ಅದಕ್ಕಾಗಿ ಈ ವೇದಗಳು ಪುರಾಣಗಳನ್ನು ನೋಡು, ವಿಶೇಷವಾಗಿ ವ್ಯಾಸ ಮಹರ್ಷಿಗಳಿಗೆ ಗುರುಶ್ರೇಷ್ಠರು ಅಂಥೇಳಿ ನಾವು ಗುರುವಂದನ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ, ಗುರುಪೂಜೆಯನ್ನು ಮಾಡ್ತಾಯಿದ್ದೀವಿ, ಗುರು ಪೂರ್ಣಿಮಾ ಅಂಥೇಳಿ ನಾವು ಆಚರಣೆ ಮಾಡ್ತಾರೆ. ಅವರೇ 18 ಪುರಾಣಗಳನ್ನು ರಚನೆ ಮಾಡಿದ್ದಾರೆ ನೋಡುವ. ಹೌದಾ ಕುರಂಜಿ? ಹಂಗದ್ರೆ ಪುರಾಣಗಳು ಹೆಸರೇನು, ಅವು ಯಾವು ನಮ್ಗೆ ಹೇಳ್ತೀಯೇನು? ಅವಶ್ಯವಾಗಿ ಹೇಳ್ತೀನಿ ಅಂದೇ, ಹೇಳಕ್ಕಂತನೇ ಬಂದೇನು ನಾನಿಲ್ಲೇ. 18 ಪುರಾಣಗಳು ಒಂದೊಂದಾಗಿ ಹೇಳ್ತೀನಿ, ಚಿತ್ತ ಒಟ್ಟು ಕೇಳು. ಮೊದಲೇದ್ದು ಪದ್ಮ ಪುರಾಣ, ಎರಡನೇದ್ದು ವೈಷ್ಣವ ಪುರಾಣ, ಮೂರನೇದ್ದು ಶೈವ ಪುರಾಣ, ನಾಲ್ಕನೇದು ಭಾಗವತ ಪುರಾಣ, ಐದನೇದ್ದು ನಾರದ ಪುರಾಣ, ಆರನೇದ್ದು ಅಗ್ನಿ ಪುರಾಣ, ಏಳನೇದ್ದು ಮಾರ್ಕಂಡೇಯ ಪುರಾಣ, ಎಂಟನೇದ್ದು ಭವಿಷ್ಯತ್ ಪುರಾಣ, ಒಂಬತ್ತನೇದ್ದು ಬ್ರಹ್ಮ ಪುರಾಣ, ಹತ್ತನೇದ್ದು ವೈವರ್ತ ಪುರಾಣ, ಹನ್ನೊಂದನೇದು ಲಿಂಗ ಪುರಾಣ, ಹನ್ನೆರಡನೇದು ವರಾಹ ಪುರಾಣ, ಹದಿಮೂರನೇದು ಸ್ಕಂದ ಪುರಾಣ, ಹದಿನಾಲ್ಕನೇದು ವಾಮನ ಪುರಾಣ, ಹದಿನೈದನೇದು ಕೂರ್ಮ ಪುರಾಣ, ಹದಿನಾರನೇದು ಮತ್ಸ್ಯ ಪುರಾಣ, ಹದಿನೇಳನೇದು ಗರುಡ ಪುರಾಣ, ಹದಿನೆಂಟನೇದು ಬ್ರಹ್ಮಾಂಡ ಪುರಾಣ. ಹಿಂಗೆ 18 ಪುರಾಣಗಳು ವೇದವ್ಯಾಸರಿಂದ ರಚಿತಗೊಂಡ ನೋಡುವ. ಹೌದಲ್ಲ ಕೊರವಂಜಿ? 18 ಪುರಾಣಗಳ ಹೆಸರು ಹೇಳಿದಿವ. ಇವು ಯಾರ್ಯಾರ ಸಲುವಾಗಿ ಯಾತಕ್ಕಾಗಿ ಹುಟ್ಟಿದವು, ಹೆಂಗೆ ಯಾಕೆ ರಚನೆ ಮಾಡಿದರು, ಅದ್ರ ಮಾಹಿತಿ ನನಗೈತೇನು? ಹೀಗದೂತೆ ನೋಡು, ಇವು ಯಾರ ಸಲುವಾಗಿ ರಚನೆ ಯಾವುದು, ಯಾತಕ್ಕಾಗಿ ರಚನೆ ಯಾವುದು ಅನ್ನುವಂಥ ಕುತೂಹಲ ನನ್ನಲ್ಲಿ ಐತಿ. ಹೌದಲ್ಲೋ? ಆಗಲಿ, ನಾನಾದರೂ ನಿನಗೆ ಹೇಳಬೇಕಂತಲೇ ಬಂದಿದ್ದೀನಿ ನೋಡಮ್ಮ. ಜ್ಞಾನಗಂಗಾ ಏನು ಮಾಡೋಕೆ, ಯಾವತ್ತೂ ಅದು ನಿರಂತರವಾಗಿ ಹರಿತನ ಇರಬೇಕು ನೋಡು. ಒಬ್ಬ ಋಷಿಯಾಗಲಿ ಒಬ್ಬ ಸಾಧು ಸಂತ ಆಗಲಿ ಅವನೊಂದು ಪ್ರಕ್ರಿಯೆ ಏನಿರ್ತದೆ ಅಂತಂದರೆ, ಒಂದು ಹಳ್ಳಿಗೆ ಒಂದು ವಸತಿ ಮಾಡಿದರೆ ಪಟ್ಟಣಕ್ಕೆ ಪಂಚರಾತ್ರಿ ಕಳಿಬೇಕಂತದೆ. ಯಾಕಂತಂದರೆ ಆತ ನಿರಂತರವಾಗಿ ತನ್ನಲ್ಲಿರ್ತಕ್ಕಂಥ ಜ್ಞಾನವ ನಿಧಿಯನ್ನು ಹಳ್ಳಿಗಳಿಗೆ ಪಟ್ಟಣಗಳಲ್ಲಿ ಎಲ್ಲರಿಗೆ ಹಂಚಬೇಕು. ಅವರಲ್ಲಿರ್ತಕ್ಕಂಥ ಅಜ್ಞಾನವನ್ನು, ಸಂದೇಹವನ್ನು, ಸಂಶಯಗಳನ್ನು ನಿವಾರಣೆ ಮಾಡಿ ಅವರನ್ನು ಜ್ಞಾನ ಮಾರ್ಗದಲ್ಲಿ ಪ್ರವರ್ತನಾಗಿ ಮಾಡುವುದನ್ನೇ ಮೂಲ ದೇಶ. ನೀ ಕೇಳ್ತಿ ಅಂದ ಮೇಲೆ ನಾನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ ಅಲ್ಲಮ್ಮ. ಆ ವಿಸ್ತಾರವಾಗಿ ನಿಮಗೆ ಸಂಪೂರ್ಣವಾಗಿ ತಿಳಿಯುವಾಗಿ ಹೇಳ್ತೀನಿ, ಕೇಳಮ್ಮ. ಹಾಗಾದರೆ ನಾನು ಧನ್ಯಳಾದೆ ನಮ್ಮ ಪರವಂಜಿ. ಹೇಳು ಹೇಳು.